ನೀವು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ರೆ ನಮ್ದೇನದಕ್ಕೆ ಆಕ್ಷೇಪಣೆ ಇಲ್ಲ, ಇನ್ಯಾವುದೋ ಬೇರೆಗಳ ಘೋಷಣೆ ಕೂಗಿದ್ರೆ ನಮ್ದು ಯಾರ್ದು ಕೂಡ ಆಕ್ಷೇಪಣೆ ಇರಲಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಳ್ಳಂತ ಸಚಿವ ಸಂಪುಟದ ಸದಸ್ಯರಿಗೆ ಅಭಿನಂದಿಸ್ತೇನೆ. ಸಂವಿಧಾನದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಟ್ಟಿತನ ಇರಬೇಕು, ಸಂವಿಧಾನ ಉಳಿಬೇಕು ಅನ್ನೋದ್ರ ಕುರಿತಂತೆ ನಿಮಗೆಷ್ಟು ಕಳಕಳಿ ಇದೆಯೋ ಅಷ್ಟೇ ಕಳಕಳಿ ನಮಗೂ ಕೂಡ ಇದೆ. ಮೊನ್ನೆ ಸಂವಿಧಾನದ ಕುರಿತಂತೆ ಬಹಳ ದೊಡ್ಡ ಕಾರ್ಯಾಗಾರವನ್ನು ನೀವು ಮಾಡಿದ್ರಿ. ಸಂವಿಧಾನದ ಕಾರ್ಯಾಗಾರಕ್ಕೆ ನೀವು ಯಾರನ್ನು ಕರೆಸಿದ್ದು? ಸರ್ಕಾರದ ಅತಿಥಿಯಾಗಿ ಬಂದವರು ಯಾರು? ಅದೇ ವಿಷಯಕ್ಕೆ ಬರ್ತೇನೆ. ನಿತೀಶ್ ಕೌಲ್ ಅನ್ನುವಂತ ವ್ಯಕ್ತಿಯನ್ನ ನೀವು ಸರ್ಕಾರದ ಅಧಿಕೃತವಾದಂತ ಆಹ್ವಾನವನ್ನು ಕೊಟ್ಟು ಕರೆಸಿ, ಮಹಿಳೆಯನ್ನ ಕರೆಸಿ ಭಾಷಣ ಮಾಡ್ಲಿಕ್ಕೆ ಹೊರಡಿಸಿದ್ರಿ. ಭಾರತ ವಿರೋಧಿಯಾದಂತಹ ಧೋರಣೆಯನ್ನ ಇಟ್ಟುಕೊಂಡಂತ ನಿತೀಶ್ ಕೌಲ್ ಅನ್ನ ಸರ್ಕಾರದ ಅತಿಥಿಯಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಹೇಗೆ ಭಾಷಣಕ್ಕೆ ನೀವು ಕರೆಸಿದ್ರಿ? ಈ ಮಾನಸಿಕತೆ ಇದ್ದ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಘಟನೆ ನಡೆಯುವಂತದ್ದು. ಮತ್ತೆ ಘಟನೆ ಆಯ್ತು, ಘಟನೆ ಬಿಜೆಪಿ ವಿರೋಧಿ ಕುರಿತಂತೆ ಒಂದ್ ನಿಮಿಷ ಮಾತಾಡ್ತಾ ನಾನು ಮುಗಿಸ್ಬಿಡ್ತೀನಿ, ನೀವು ಆಮೇಲೆ ಮಾತಾಡಿ. ನಾನು ನಿಮ್ಮ ಹೆಸರು ತಗೊಳ್ಳೇ ಇಲ್ಲ. ಸರ್ಕಾರ ಭಾರತ ವಿರೋಧಿ ಆದವ್ರನ್ನ ಕರೆಸಿದ್ದಾರೆ ಅಂತ ಹೇಳ್ತಾರೆ. ಅವರು ಕಾಶ್ಮೀರಿ ಪಂಡಿತರು. ಮಂತ್ರಿ ಮಾತಾಡ್ತಾರೆ ಅಲ್ಲಿ, ಅಧ್ಯಕ್ಷರೇ ಮಂತ್ರಿ ಮಾತಾಡ್ತಾರೆ, ಅವರು ಮಂತ್ರಿ ಮಾತಾಡ್ತಾರೆ. ಅಧ್ಯಕ್ಷರೇ ಡೆಮಾಕ್ರಸಿ ಬಗ್ಗೆ ಅಥವಾ ಸರ್ಕಾರ ನಾನು ಹೆಸರು ಯಾರ ಹೆಸರನ್ನು ಕೂಡ ಉಲ್ಲೇಖ ತಗೊಂಡಿದ್ದೆ. ಉತ್ತರ ಕೊಡಿ, ನಾವು ಆರಾಮಾಗಿ ಅದನ್ನ ಕೇಳಲಿಕ್ಕೆ ತಯಾರಿದ್ದೇವೆ. ನಾನು ಹೇಳಲಿಕ್ಕೆ ಹೊರಟಿದ್ದೇನು ಅಂತ ಕೇಳಿದ್ರೆ, ಸಂವಿಧಾನದ ಬಗ್ಗೆ ಉಳಿಬೇಕು ಅನ್ನುವಂತ ಆಗ್ರಹಗಳನ್ನ ಎಷ್ಟು ನೀವು ಆಗ್ರಹ ಪೂರ್ವಕವಾಗಿ ನಿಮ್ಮ ಮನಸ್ಸಿನಲ್ಲಿ ಹೇಳಿದ್ರು, ಅದಕ್ಕೆ ಯಾರನ್ನ ಭಾಷಣಕಾರನ ಕರೆಯಕ್ಕೆ ಹೊರಟಿದ್ರಿ? ಯಾರು ಭಾರತ ವಿರೋಧಿ ನಿಲುವನ್ನ ತೆಗೆದುಕೊಳ್ಳಿಕ್ಕೆ ಹೊರಟಿದ್ರು? ಸರ್ವಾಧಿಕಾರಿ ವಿರೋಧಿ ನಿಮ್ಮ ಈ ರೀತಿಯಾದಂತಹ ಘಟನೆಗಳು ಈ ರೀತಿಯಾದಂತಹ ಧೋರಣೆಗಳ ಕಾರಣಕ್ಕೆ ಇಷ್ಟು ಧೈರ್ಯ ಪಾಕಿಸ್ತಾನದ ಪರವಾಗಿ ಘೋಷಣೆಗಳನ್ನ ಕೂಗುವಂತ ಧೈರ್ಯ ಬಂದಿರಬಹುದು ಅಂತ ನಾನು ಊಹೆ ಮಾಡ್ಕೊಳ್ಳೋದು. ವಿಧಾನಸಭಾ ಚುನಾವಣೆಗಳಾದಾಗ ಭಟ್ಕಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು, ಹುಬ್ಬಳ್ಳಿನಲ್ಲಿ ಕೂಗಿದ್ರು ಅಂತೇಳಿ ಪತ್ರಿಕೆಗಳಲ್ಲಿ ಬಂದಿತ್ತು. ಅದ್ರ ಬಗ್ಗೆ ತನಿಖೆಗಳೇನಾಗಿದೆ ಅಂತ ಸರ್ಕಾರ ಉತ್ತರ ಕೊಡಬೇಕು. ಆದ್ರೆ ಮುಂದುವರಿದ ಭಾಗ ಇವತ್ತು ವಿಧಾನಸೌಧದ ಒಳಗಾಗಿ ಯಾರು ಆರಂಭದ ಭಾರಿ ಕಠಿಣವಾಗಿ ತೆಗೆದುಕೊಂಡು ಬಹಳ ಬಿಗಿಯಾದಂತ ನಿಲುವುಗಳನ್ನು ತೆಗೆದುಕೊಂಡಿದ್ರೆ ಒಂದು ರೀತಿಯಾದಂತಹ ಭಯ ನಿರ್ಮಾಣ ಆಗ್ತಾ ಇತ್ತು. ಭಯ ನಿರ್ಮಾಣ ಆಗದಲ್ಲೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಎಲ್ಲ ಒಂದು ಕಡೆ ಬೆಂಬಲವನ್ನ ಕೊಡ್ತಾ ಇರುವಂತಹ ಪರಿಣಾಮವಾಗಿ ಈ ರೀತಿಯಾದಂತಹ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಅಂತ ನಾನು ಅನ್ಕೊಳ್ತೇನೆ. ನೆಕ್ಸ್ಟ್ ವೀಕೆಂಡ್ ಕ್ಲಾರಿಫೈ ನೆಕ್ಸ್ಟ್ ನೀವೇ ನಿಲ್ತೀರಿ ಮಾತ್ರ ನೀವು ಕೂತ್ಕೊಳ್ಳಿ ಅವಕಾಶ ಕೊಟ್ಟಿಲ್ಲ ಕೂತ್ಕೊಳ್ಳಿ ಅವ್ರು ಕೂತ್ಕೊಳ್ತಾರೆ ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷರೇ ನಾನಾಗ್ಲೇ ಉಲ್ಲೇಖ ಮಾಡಿದಂತೆ ಘಟನೆ ನಡೆದಾಗ ಯಾರೋ ಒಬ್ರು ಅವರು ಬಾಯಿ ಮುಚ್ಚಿದ್ರು, ಅದಾದ ನಂತರ ಮೀಡಿಯಾಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಸುದ್ದಿಗಳಾಯಿತು. ರಾಜ್ಯಸಭೆಯಲ್ಲಿ ಚುನಾವಣೆಗಳೆಲ್ಲ ಹೇಗಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ರು ಅನ್ನುವಂಥದ್ದೇ ನನ್ನ ಇಡೀ ದಿನ ಸುದ್ದಿಗಳಾಗಿದೆ. ನಾವು ಇದನ್ನ ನೋಡಿ ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ, ನಾವು ಇದನ್ನ ಸರ್ಕಾರವನ್ನ ಪ್ರಶ್ನೆ ಮಾಡಲೇಬೇಕು, ನಮ್ಮ ಹಕ್ಕಿದೆ, ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ನನ್ನೆ ಪತ್ರಕರ್ತರು ಅದನ್ನ ಪ್ರಶ್ನೆ ಕೇಳಲಿಕ್ಕೆ ಹೋದಾಗ ಪತ್ರಕರ್ತರನ್ನ ಗದರಿಸಿದಂತ ಘಟನೆಗಳು ಕೂಡ ನಿನ್ನೆ ನಡೆದಿಲ್ಲ ಅಂತೇನಿಲ್ಲ. ಅಂದ್ರೆ ಇದನ್ನು ಪ್ರಶ್ನೆ ಮಾಡೋದು ತಪ್ಪು ಅನ್ನುವಷ್ಟರ ಮಟ್ಟಿಗೆ ಸರ್ಕಾರದ ಜನಪ್ರತಿನಿಧಿಗಳ ವರ್ತನೆಗಳು ಹಿಂಗಾದ್ರೆ ಯಾರು ಕೇಳಬೇಕು, ಎಲ್ಲಿ ಕೇಳಬೇಕು ಇದನ್ನ? ಈ ಕಾರಣಕ್ಕೆ ನನ್ನ ಘಟನೆ ನಡೆದ ನಂತರ ನೀವೇ ಹೇಳಬೇಕು. ವಿಧಾನಸೌಧದಿಂದ ಹೊರಗೆ ಹೋಗ್ಲಿಕ್ಕೆ ಎರಡೇ ಗೇಟ್ ಇರೋದು, ಏನು ಹತ್ತಾರು ಗೇಟ್ಗಳೇನಿಲ್ಲ. ಹೆಂಗೆ ಆ ಗುಂಪನ್ನ ಹೊರಗೋಗ್ಲಿಕ್ಕೆ ಪೊಲೀಸರು ಬಿಟ್ರು? ಘಟನೆ ನಡೆದಾದ ನಂತರ ಇವತ್ತಿನ ತನಕ ಈ ಕ್ಷಣದ ತನಕ ಯಾಕೆ ಒಬ್ಬರನ್ನ ಅರೆಸ್ಟ್ ಮಾಡಲಿಲ್ಲ? ಯಾವ ತನಿಖೆ ಆಗಬೇಕು ಅಂತ ಕಾಯ್ತಾ ಇದ್ದೀರಿ?
ವಿಚಾರಣೆ ಮಾಡಿ. ವಿಚಾರಣೆ ಮಾಡೋದಕ್ಕಿಂತ ದೊಡ್ಡ ವಿಷಯನಾ, ನನ್ನ ರಾತ್ರಿ ಘಟನೆ ಆದ ನಂತರ ಇರೋದೇ ಎರಡು ಗೇಟ್, ಸೌತ್ ಗೇಟ್ ನಾರ್ತ್ ಗೇಟ್, ಆ ಎರಡು ಗೇಟನ್ನು ಹೋಗ್ಬೇಕಿತ್ತು. ಯಾರನ್ನು ಹೋಗ್ಲಿಕ್ಕೆ, ಎಲ್ಲರನ್ನು ರಾಜಾರಾಜ್ಯ ಹೋಗ್ಲಿಕ್ಕೆ ಬಿಟ್ಟು ರಾತ್ರಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ತನಕ ಸೋಮೋಟ ಮೊಕದ್ದಮೆಯನ್ನು ದಾಖಲು ಮಾಡಲಿಕ್ಕೆ ಪೊಲೀಸರು ಹಿಂದೆ ಆಗ್ತಾ ಇದ್ದಾರೆ ಅಂತಂದ್ರೆ ಇದನ್ನ ಕೇಸ್ ಹಾಕಬೇಡಿ ಅಂತ ಹೇಳ್ತಾ ಇರುವಂತ ಹಿಂದಿನ ಕೈ ಯಾವುದು, ಹಿಂದಿನ ಇದ್ರ ಹಿಂದಿರುವಂತ ಶಕ್ತಿ ಯಾವ್ದಾಗಾದ್ರೆ ಇದನ್ನ ಇವತ್ತು ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಇಡೀ ನಾಗರಿಕ ಸಮಾಜದ ಕರ್ತವ್ಯ ಇದೆ. ಇದನ್ನ ಇವತ್ತು ನಾವು ಪ್ರಶ್ನೆಯನ್ನು ಕೇಳ್ತಾ ಇದೀವಿ. ಮೂರನೇದು, ಘಟನೆ ಆದ ನಂತರ FSIL ರಿಪೋರ್ಟ್ ಬರಬೇಕು, ಅದನ್ನ ವರದಿ ಕಾಯ್ತಾ ಇದೀವಿ ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ಬೆಳಿಗ್ಗೆ ಪತ್ರಿಕೆಗಳಲ್ಲಿ ಹೇಳಿದ್ದು ನಾನು ಗಮನಿಸ್ತೇನೆ.